ಇವತ್ತು ನಾವು ನಮ್ಮ ದೇಶದಲ್ಲೇ ನಮ್ಮ ಜನಗಳನ್ನು ನಮ್ಮ ಸಹೋದರರನ್ನು ನಾವು ಕಳ್ಕೋತಾ ಇದ್ದೀವಿ ಈಗಾಗಲೇ ನಾವು ಆಲ್ಮೋಸ್ಟ್ 300,000 ಜನ ಸಾಯುವಂತೂ ಆ ಫಿಗರ್ಗೆ ಹೋಗ್ತಾ ಇದ್ವಿ ಬಿ ಜೆ ಪಿಯವರು ನಾವೆಲ್ಲದರಲ್ಲೂ ಮುಂದೆ ಇದನ್ನು ಮುಂದೆ ತಗೊಂಬಂದ್ರು ಸಾವಿನ ಸಂಖ್ಯೆಯಲ್ಲಿ ಸೋಂಕಿತರ ಸಂಖ್ಯೆ ಬ್ರೆಜಿಲ್ ಬಿಟ್ಟರೆ ನೆಕ್ಸ್ಟ್ 2ನೇ ಸ್ಥಾನದಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ನಂಬರ್ 1 ಸ್ಥಾನಕ್ಕೆ ತಗೊಂಡೋಗುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ 35,000 ಕೋಟಿ ಇದಕ್ಕೋಸ್ಕರ ನಾವು ಇಯರ್ ಮಾರ್ಕ್ ಮಾಡಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು 35,000 ಕೋಟಿ ನೀವು ಇಯರ್ ಮಾರ್ಕ್ ಮಾಡಿದರೆ ಖರೀದಿ ಮಾಡಿ ಎಲ್ಲ ರಾಜ್ಯಗಳಿಗೆ ಉಚಿತವಾಗಿ ಹಂಚುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವಾ ಇಂಥವರೆಗೂ ಅವ್ರು ಪ್ರೊಕ್ಯೂರ್ ಮಾಡಿರೋದು ದುಡ್ಡು ಕೊಟ್ಟು ತಗೊಂಡಿರುವಂಥದ್ದು ಬರೀ 17 ಕೋಟಿ ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ 17 ಕೋಟಿ ಪೈಕಿನಲ್ಲಿ 2ನೇ ಡೋಸ್ ಕಂಪ್ಲೀಟ್ ಆಗಿರುವಂಥದ್ದು ಅವ್ರ ಲೆಕ್ಕ ಹೇಳ್ತಾ ಇರೋದು ಬರೀ 3.5 ಕೋಟಿ ಅಷ್ಟೇ 3,67,00,000 ಜನಕ್ಕೆ ಮಾತ್ರ ಸೆಕೆಂಡ್ ಡೋಸ್ ಕಂಪ್ಲೀಟ್ ಆಗಿದೆ ನಮ್ಮ ದೇಶದ ಜನಸಂಖ್ಯೆ 138 ಕೋಟಿ ಮತ್ತು ಯಾವಾಗ ನೀವು ಕೊಡ್ತೀರಿ ಇನ್ನು ಎಷ್ಟು ವರ್ಷ ಬೇಕು ಡಿಸೆಂಬರ್ ಒಳಗಡೆ ನಮಗೆ 215 ಕೋಟಿ ವ್ಯಾಕ್ಸಿನೇಷನ್ ಲಭ್ಯ ಇದೆ ಅಂತ ಮೊನ್ನೆ ಅವರು ಹರ್ಷವರ್ಧನ್ ಅವರು ಲಭ್ಯ ಇದೆ ಸ್ವಾಮಿ ನೀವು ಆರ್ಡರ್ ಮಾಡಿದ್ದೀರಾ 215 ಕೋಟಿ ತಗೊಳ್ಳುವಂಥದ್ದಕ್ಕೆ ಆರ್ಡರ್ ಮಾಡಿದ್ದೀರಾ ಇಲ್ಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವರು ಪಾಪ ಮೊನ್ನೆ 1 ವಾರ 10 ದಿವಸದವರೆಗೂ ಕಾಣೆ ಆಗೋಗಿದ್ರು ಜಾಸ್ತಿ ಕಾಣಿಸ್ಕೊಂತಿಲ್ಲ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಕೋವಿಡ್ ಟಾಸ್ಕ್ ಫೋರ್ಸ್ ಅನ್ನುವಂಥ ಅಧ್ಯಕ್ಷ ಸ್ಥಾನ ಮಾಡಿದ್ಮೇಲೆ ಅಧ್ಯಕ್ಷರನ್ನು ಮಾಡಿದ್ಮೇಲೆ ಪಾಪ ಭಾಳ ಆಕ್ಟಿವ್ ಆಗಿ ಇನಿಷಿಯೇಷನ್ ತಗೊಂಡು ಮೊನ್ನೆ ಅನೌನ್ಸ್ ಮಾಡಿದ್ರು ಗ್ಲೋಬಲ್ ಟೆಂಡರ್ ಕರಿತಾ ಇದೀವಿ ನಾವು ವ್ಯಾಕ್ಸಿನೇಷನ್ ಪರ್ಚೇಸ್ ಮಾಡುವಂಥದ್ದಕ್ಕೆ ಅಂದರೆ ಯಾರನ್ನ ನೀವು ಫೂಲ್ ಮಾಡ್ತಾ ಇದ್ದೀರಿ ವ್ಯಾಕ್ಸಿನ್ನೇ ಯಾರು ಎಲ್ಲೂ ಸಿಗ್ತಾ ಇಲ್ಲದೆ ಇರುವಂಥ ಸಮಯದಲ್ಲಿ ನೀವು ಗ್ಲೋಬಲ್ ಟೆಂಡರ್ ಕರೆದಾಗ ಆ ಟೆಂಡರ್ಗೆ ಅರ್ಜಿ ಹಾಕೋನು ಯಾರು ಇದು ಬೇಸಿಕ್ ಕಾಮನ್ ಸೆನ್ಸು ಪ್ರಾಡಕ್ಟು ಕಾಂಪಿಟೇಷನಲ್ಲಿ ಸೇಲ್ ಮಾಡುವಂಥದ್ದಕ್ಕೆ ಯಾರಾದರೂ ಮುಂದೆ ಬಂದಾಗ ನೀವು ಟೆಂಡರ್ ಕರೆಯುವಂಥದ್ದು ಟೆಂಡರ್ಗೆ ಭಾಗವಹಿಸುವಂಥದ್ದು ಅದೆಲ್ಲ ಪ್ರಕ್ರಿಯೆ ಸರಿ ನೀವು ಅವ್ರ ಹತ್ರ ಹೋಗಿ ಬೇಡ್ಕೊಂಡ್ರು ಮ್ಯಾನುಫ್ಯಾಕ್ಚರ್ ಹತ್ರ ನಮ್ಮ ಹತ್ರ ವ್ಯಾಕ್ಸಿನ್ ಇಲ್ಲ ಸ್ವಾಮಿ ಅಂತ ಹೇಳ್ತಾವ್ರೆ ಇಂಥ ಸಮಯದಲ್ಲಿ ಗ್ಲೋಬಲ್ ಟೆಂಡರ್ ನಾವು ಕರಿತಾ ಇದ್ದೀವಿ ಎಷ್ಟು ಅಪ್ಲಿಕೇಶನ್ ಬಂದವೆ ಯಾರು ಕರಿತಾ ಇದ್ದೀರಿ ಗ್ಲೋಬಲ್ ಟೆಂಡರ್ನ ಯಾರು ಸಪ್ಲೈ ಮಾಡುವಂಥದ್ದು ಎಲ್ಲಿದೆ ವ್ಯಾಕ್ಸಿನ್ನು ಇದು ಕೂಡ ಜನರಿಗೆ ಕಣ್ಣು ಒರೆಸುವಂಥದ್ದು ಮಂಕ್ಬೂದಿನ ಎರಿಸುವಂಥ ಕೆಲಸ ಇಲ್ಲಿ ರಾಜ್ಯದಲ್ಲಿ ಈ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವ್ರು ಮಾಡ್ತಾರೆ ಅವರು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಮೇಲೆ ಬಹಳ ಗನಂದಾರಿ ಕೆಲಸ ಮಾಡಿರುವಂಥದ್ದು ನಂಬರ್ 1 135 ಕೋಟಿಗೆ ಆಕ್ಸಿಜನರೇಟರ್ 15,000 ಸಂಖ್ಯೆ ಆಕ್ಸಿಜನರೇಟರ್ನ ಪ್ರೊಕ್ಯೂರ್ ಮಾಡುವಂಥದ್ದಕ್ಕೆ ಟೆಂಡರ್ ಪ್ರಕ್ರಿಯೆನೇ ಇಲ್ಲದೇನೆ ಎಕ್ಸ್ಪೀರಿಯನ್ಸೇ ಇಲ್ಲದೆ ಇರುವಂಥ ವ್ಯಕ್ತಿಗೆ ಇವರು ಕೊಡ್ತಾ ಇದ್ದಾರೆ